ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪಾಠ ಹನ್ನೆರಡು ನೇಗಿಲು ಗದ್ಯ ಪಾಠವನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಆ ಈ ಒಂದು ವಿಡಿಯೋದಲ್ಲಿ ನಾವು ಚಟುವಟಿಕೆ ಅಭ್ಯಾಸ ಹಾಗೆಯೇ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಸಾರಾಂಶದ ಜೊತೆಗೆ ತಿಳಿಸ್ಕೊಳ್ತಾ ಇದ್ದೀನಿ ಆ ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಂದು ಲೈಕನ್ನು ಕೊಡಬೇಕು ನೀವು ಲೈಕ್ ಮಾಡೋದರಿಂದ ನನಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ ಮತ್ತಷ್ಟು ವಿಡಿಯೋಗಳಿಗೆ ಅವಕಾಶ ಕೂಡ ಆಗುತ್ತೆ ಹಾಗಾದರೆ ಬನ್ನಿ ಮೊದಲಿಗೆ ಪಾಠಪೂರ್ವ ಚಟುವಟಿಕೆಯನ್ನು ನೋಡೋಣ ಪಾಠಪೂರ್ವ ಚಟುವಟಿಕೆ ಅಂದರೆ ಪಾಠಕ್ಕೆ ಮೊದಲು ಈ ನೆಗಿಲು ಗದ್ಯ ಪಾಠಕ್ಕೆ ಮೊದಲು ನಾವು ತಿಳಿದುಕೊಳ್ಳಬೇಕಾದಂತಹ ಕೆಲವೊಂದು ವಿಚಾರಗಳು ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರನ್ನು ಹೇಳಿ ಅವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಕೇಳಿದ್ದಾರೆ ಏನು ಮಾಡಬೇಕಂತೆ ನಾವಿಲ್ಲಿ ಚಿತ್ರಗಳನ್ನು ಹೆಸರನ್ನು ತಿಳ್ಕೋಬೇಕು ಜೊತೆಗೆ ಇವುಗಳನ್ನು ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಶಿಕ್ಷಕರ ಮುಖಾಂತರ ತಿಳ್ಕೊಳ್ಳಿ ಅನ್ನೋ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವ್ಯಾವು ಈ ಒಂದು ಸಲಕರಣೆಗಳು ಗಮನಿಸಿ ಮೊದಲನೇದು ಇದು ಚನಿಕೆ ಇದನ್ನು ಮಣ್ಣನ್ನು ನಾವು ಎತ್ತಿ ಮೇಲೆ ಹಾಕೋಕ್ಕೆ ಉಪಯೋಗಿಸ್ತೀವಿ ಅದೇ ರೀತಿಯಾಗಿ ಎರಡನೇದು ನೇಗಿಲು ಈ ನೇಗಿಲನ್ನು ಎತ್ತುಗಳ ಮೇಲೆ ಇಟ್ಟು ಭೂಮಿಯನ್ನು ಭೂಮಿಯ ಒಳಗಡೆ ಒಂದು ಭೂಮಿಯನ್ನು ಒಂದು ಲೂಸ್ ಮಾಡೋದಕ್ಕೆ ಅಂದರೆ ಭೂಮಿಯನ್ನು ಉಳೋದಕ್ಕೆ ಈ ಒಂದು ನೇಗಿಲನ್ನು ಉಪಯೋಗಿಸ್ತಾರೆ ನಂತರ ಚಿತ್ರ ನೋಡಿ ಇದು ಕುಡುಗೋಲು ಈ ಕುಡುಗೋಲಿನಿಂದ ಒಂದು ಹೊಲ ಗದ್ದೆಗಳಲ್ಲಿ ಕೊಯ್ಯೋದಕ್ಕೆ ಯೂಸ್ ಮಾಡೋಂತಹದ್ದು ಈ ಒಂದು ಕುಡುಗೋಲು ನಂತರ ಇದು ನೋಡಿ ಕುಂಟೆ ಅಂತಾರೆ ಈ ಕುಂಟೆಯಿಂದ ಭೂಮಿಯನ್ನು ಸದರ ಮಾಡ್ತಾರೆ ಅಂದರೆ ಸಮತಟ್ಟಾಗಿ ಮಾಡ್ತಾರೆ ಹಾಗೆಯೇ ಭೂಮಿಯಲ್ಲಿರ್ತಕ್ಕಂತಹ ಒಂದು ಹಳ್ಳ ದಿನ್ನೆಗಳನ್ನ ಹಾಗೆ ದೊಡ್ಡ ದೊಡ್ಡ ಒಂದು ಹೆಂಟೆಗಳನ್ನು ಆ ಒಂದು ಒಡೆದು ಅದನ್ನು ಭೂಮಿಯನ್ನು ಸದ್ರ ಮಾಡೋದಕ್ಕೆ ಈ ಕುಂಟೆನ ಉಪಯೋಗಿಸ್ತಾರೆ ಇದಿದೆ ಅಲ್ವಾ ನೊಗ ಇದನ್ನ ನೊಗ ಅಂತ ಹೇಳ್ತಾರೆ ಈ ನೊಗವನ್ನ ಎತ್ತುಗಳ ಕುತ್ತಿಗೆಯ ಮೇಲೆ ಇಟ್ಟು ಈ ಒಂದು ಉಳುಮೆಯ ಆ ಒಂದು ಸಾಧನದಿಂದ ಭೂಮಿಯನ್ನು ಉಳುಮೆ ಮಾಡ್ತಾರೆ ನಂತರ ನೋಡಿ ಇದು ಪಿಕಾಶಿ ಪಿಕಾಶಿ ಅಂದರೆ ಭೂಮಿ ಒಳಗಡೆಗೆ ಹಾಕಿ ಭೂಮಿಯನ್ನು ಲೂಸ್ ಮಾಡುವಂತಹದ್ದು ಭೂಮಿಯನ್ನು ಸದರ ಮಾಡುವಂತಹದ್ದು ಒಂದು ಸಡಿಲ ಮಾಡೋದಕ್ಕೆ ಈ ಒಂದು ಪಿಕಾಶಿಯನ್ನು ಉಪಯೋಗಿಸ್ತಾರೆ ನೋಡಿ ಯಾವೆಲ್ಲ ಸಲಕರಣೆಗಳನ್ನು ಕೊಟ್ಟಿದ್ದಾರೆ ಈ ಎಲ್ಲ ಸಲಕರಣೆಗಳನ್ನು ಕೂಡ ರೈತರು ಬೇಸಾಯ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಮೊದಲನೇ ಚಿತ್ರ ಚನಿಕೆ ಎರಡನೇದು ನೇಗಿಲು ಮೂರನೇದು ಕುಡುಗೋಲು ನಾಲ್ಕು ಕುಂಟೆ ನೊಗ ಪಿಕಾಶಿ ಈಗ ಈ ಒಂದು ಚಿತ್ರಗಳಲ್ಲಿರ್ತಕ್ಕಂತಹ ಒಂದು ಸಲಕರಣೆಗಳನ್ನು ತಿಳ್ಕೊಂಡಿದ್ವಿ ಇನ್ನೂ ಪಾಠದ ಸಾರಾಂಶವನ್ನು ನೋಡೋಣ ರಾಮಣ್ಣ ರಾಮಣ್ಣ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಈ ರಾಮಣ್ಣ ಏನಿದ್ದಾರೆ ಇವರು ತುಂಬಾ ಉತ್ತಮ ಬೇಸಾಯಗಾರರು ಇವರು ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದರು ಹೆಚ್ಚು ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು ಅವರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೊಲಕ್ಕೆ ಹೋಗಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಈ ರಾಮಣ್ಣನ ಮಗ ಗಣೇಶ ಗಣೇಶ ಶಾಲೆಗೆ ರಜೆ ಇದ್ದ ಕಾರಣ ಅಪ್ಪನೊಡನೆ ತಾನು ಕೂಡ ಹೊಲಕ್ಕೆ ಬರುವುದಾಗಿ ಕೇಳ್ತಾನೆ ರಾಮಣ್ಣ ಕೂಡ ಒಪ್ಪಿಕೊಂಡು ಹೊಲಕ್ಕೆ ಕರೆದುಕೊಂಡು ಹೋಗು ಹೋಗೋದಕ್ಕೆ ಇಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗೆಯೇ ಉಳುಮೆಗೆ ಬೇಕಾದಂತಹ ಸಲಕರಣೆಗಳನ್ನು ಕೂಡ ಈ ಒಂದು ಎತ್ತಿನ ಗಾಡಿಯಲ್ಲಿ ಅವರು ಹಾಕಿಕೊಂಡು ಇಬ್ಬರು ಕೂಡ ಹೊಲಕ್ಕೆ ಹೊರಟಿದ್ದಾರೆ ಗಣೇಶ ಗಾಡಿಯಲ್ಲಿ ಕುಳಿತುಕೊಂಡಿದ್ದಾನೆ ದಾರಿಯ ಅಕ್ಕಪಕ್ಕ ಇರತಕ್ಕಂತಹ ಹೊಲಗಳನ್ನು ನೋಡಿ ಖುಷಿ ಪಡ್ತಾ ಇದ್ದಾನೆ ಯಾರು ಗಣೇಶ ಅಷ್ಟರಲ್ಲಿ ಅವರ ಹೊಲ ಬರುತ್ತೆ ರಾಮಣ್ಣ ಮಗನನ್ನ ಮರದ ನೆರಳಿನಲ್ಲಿ ಕುಳಿಸ್ತಾನೆ ಅದಾದ ನಂತರ ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸ್ಕೊಂಡು ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರನ್ನು ಸಿದ್ಧ ಮಾಡಿಕೊಳ್ತಾನೆ ಹೊಲದ ಒಂದು ಭಾಗದಿಂದ ಮತ್ತು ಉಳೋದಿಕ್ಕೆ ಪ್ರಾರಂಭ ಕೂಡ ಮಾಡ್ತಾನೆ ಇವೆಲ್ಲವನ್ನು ಕೂಡ ಈ ಗಣೇಶ ಕುತೂಹಲದಿಂದ ನೋಡ್ತಾ ಇರ್ತಾನೆ ಹಾಗೆಯೇ ಅಪ್ಪನ ಬಳಿ ಮಾತಿಗೂ ಕೂಡ ಪ್ರಾರಂಭ ಮಾಡ್ತಾನೆ ಏನಂತ ಪ್ರಾರಂಭ ಮಾಡ್ತಾನೆ ಅಪ್ಪ ಹೊಲ ಉಳೋದಿಕ್ಕೆ ಬಳಸೋ ಸಾಧನಗಳು ಇವೇನಾ ಅಂತ ಕೇಳ್ತಾನೆ ಗಣೇಶ ಅಪ್ಪನನ್ನ ಆಗ ಅಪ್ಪ ಹೇಳ್ತಾನೆ ಹೌದು ಮಗು ಇವೇನೇ ಒಂದು ಹೊಲ ಉಳೋದಿಕ್ಕೆ ಉಪಯೋಗಿಸುವಂತಹ ಸಾಧನಗಳು ಇವುಗಳನ್ನು ನೇಗಿಲು ನೊಗ ಪಟಗಣ್ಣಿ ಹಗ್ಗ ಹೀಗೆ ಕರೀತಾರೆ ಮಗ ಅಂತ ಕೂಡ ಹೇಳ್ತಾರೆ ಒಂದೊಂದು ತೋರಿಸಿ ಕೂಡ ಅದರ ಹೆಸರು ಮತ್ತು ಉಪಯೋಗವನ್ನು ಗಣೇಶನಿಗೆ ತಿಳಿಸ್ತಾನೆ ಅಪ್ಪ ಇವುಗಳಲ್ಲಿ ನೇಗಿಲು ನೇಗಿಲು ಯಾವುದು ಅಪ್ಪ ಅದರ ಉಪಯೋಗ ಏನು ಅಂತ ಗಣೇಶ ಅಪ್ಪನನ್ನ ಕೇಳ್ತಾನೆ ಆಗ ರಾಮಣ್ಣ ಈ ನೇಗಿಲನ್ನ ತೋರಿಸ್ತಾ ಇದೊಂದು ಹೊಲ ಮತ್ತು ಗದ್ದೆಯನ್ನು ಉಳೋದಕ್ಕೆ ಬಳಸುವಂತಹ ಸಾಧನ ನೇಗಿಲು ಬೇಗೆ ನೇಗಿಲು ಬೇಸಾಯಕ್ಕೂ ಬೇಕೇ ಬೇಕು ನೇಗಿಲು ಬೇಸಾಯಕ್ಕೆ ಬೇಕೇ ಬೇಕು ಇದನ್ನು ಬಹಳ ಹಿಂದಿನ ಕಾಲದಿಂದ ಕೂಡ ಬಳಸ್ತಾ ಇದ್ದಾರೆ ಅಂತ ಮಗನಿಗೆ ಹೇಳ್ತಾನೆ ಗಣೇಶ ಕೇಳ್ತಾನೆ ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡ್ತಾರೆ ಅಂತ ರಾಮಣ್ಣ ಹೇಳ್ತಾನೆ ಮರ ಮತ್ತು ಕಬ್ಬಿಣದಿಂದ ಮಾಡ್ತಾರೆ ನೇಗಿಲನ್ನು ತೋರಿಸಿ ಬಲವನ್ನು ಉಳುವ ಭಾಗದಲ್ಲಿ ನೇಗಿಲು ಬಾಯಿಗೆ ತೋಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತೆ ಅದನ್ನು ನಾವು ಕುಳ ಅಂತ ಹೇಳ್ತೀವಿ ಇದನ್ನು ಕುಳ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಈ ಒಂದು ನೇಗಿಲಿನ ಭಾಗವನ್ನು ನಾವು ಮೇಣಿ ಅಂತ ಕರಿತೀವಿ ಅಂತ ಹೇಳ್ತಾರೆ ಇದು ಮೇಣಿ ಹಾಗೇನೆ ಅಪ್ಪ ಕೇಳ್ತಾನೆ ಎರಡು ಎತ್ತುಗಳನ್ನು ಹೆಗಳಿಗೆ ಸೇರಿಸಿ ಹಾಕಿದೆಯಲ್ಲ ಅದು ಏನು ಅಂತ ಕೇಳ್ತಾ ಇದನ್ನ ಈಗಲಿಗೆ ಹಾಕಿ ಸೇರಿಸಿರೋದಂತಹದನ್ನು ನಾವು ನೊಗ ಅಂತ ಕರಿತೀವಿ ಇವು ಎತ್ತುಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತವೆ ಇದನ್ನ ನಾವು ನೊಗ ಅಂತ ಕರಿತೀವಿ ಈ ನೊಗ ಜಾರಿ ಬೀಳದಂತೆ ಪಟ್ಟಗಣ್ಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ ಅಂತ ಕೂಡ ಹೇಳ್ತಾರೆ ಅದಾದ ನಂತರ ಗಣೇಶ ಉಳುಮೆ ಮಾಡುವ ಎಲ್ಲ ಎತ್ತುಗಳ ಉಳುಮೆ ಮಾಡಲು ಎಲ್ಲ ಕಡೆ ಎತ್ತುಗಳನ್ನ ಬಳಸ್ತಾರಾ ಅಂತ ಕೇಳಿದಾಗ ಕೆಲವು ಕಡೆ ಕೋಣಗಳನ್ನು ಕೂಡ ಬಳಸ್ತಾರೆ ಅಂತ ಮತ್ತೆ ಕೆಡವೆ ಕಡೆ ಹಸುಗಳನ್ನು ಬಳಸ್ತಾರೆ ಅಂತ ಕೂಡ ಅಪ್ಪ ಮಗನಿಗೆ ಹೇಳ್ತಾನೆ ಆಗ ಗಣೇಶ ಕೇಳ್ತಾನೆ ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ ಉಳುಮೆಗೆ ನೇಗಿಲನ್ನು ಬಳಸೋದ್ರಿಂದ ಹೊಲ ಗದ್ದೆಗಳ ಮಣ್ಣನ್ನು ಸೀಲ್ತವೆ ಹಾಗೆ ನೆಲದ ಆಳಕ್ಕೆ ಗಾಳಿ ನೀರು ಬೆಳಕು ಸರಾಗವಾಗಿ ಪ್ರವೇಶ ಮಾಡುತ್ತೆ ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮಲಿತು ಬೇರ್ ಬಿಟ್ಟು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ನಾವು ಉತ್ತಮ ಬೆಳೆ ಬೆಳೆಯೋದಕ್ಕೆ ಬ ಆಗುತ್ತೆ ಅಂತ ಹೇಳ್ತಾನೆ ಅದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯವಾದಂತಹ ತುಂಬ ಒಂದು ಪೂಜ್ಯ ಭಾವನೆ ಕೂಡ ಇದೆ ಮಗು ಅಂತ ಹೇಳ್ತಾನೆ ಆದ್ದರಿಂದನೇ ನಾವು ಅದಕ್ಕೆ ಮತ್ತೊಂದು ಉದಾಹರಣೆ ಕೂಡ ಕೊಡ್ತಾರೆ ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆ ಒಂದು ಪದ್ಯವನ್ನು ಕೂಡ ಬರೆದಿದ್ದಾರೆ ಅಂತ ಹೇಳ್ತಾನೆ ಯಾರು ರಾಮಣ್ಣ ಗಣೇಶಗೆ ಆಗ ಗಣೇಶ ಹೇಳ್ತಾನೆ ಅಪ್ಪ ಆ ನಮ್ಮ ಶಾಲೆ ಸಮಾರಂಭಗಳಲ್ಲಿ ಆಗಾಗ ಹಾಡಿಸ್ತಾ ಇರ್ತಾರೆ ಅಂತ ಹೇಳ್ತಾನೆ ರಾಮಣ್ಣ ಹಾಡು ನೋಡುವ ಅಂತ ಕೇಳ್ತಾನೆ ಆಗ ಗಣೇಶ ಹಾಡ್ತಾನೆ ನೇಗಿಲು ಹಿಡಿದ ಹೊಲದಲ್ಲೂ ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಅಂತ ಹಾಡ್ತಾ ಗಣೇಶನ ಹಾಡನ ಕೇಳಿದಂತಹ ಆ ತಂದೆಗೆ ತುಂಬಾ ಖುಷಿಯಾಗುತ್ತೆ ಅದಾದ ನಂತರ ನಮಗೆ ಪಾಠದಲ್ಲಿ ಬಂದಿರುವಂತಹ ಪದಗಳು ಇಲ್ಲಿ ಇದ್ದಾವೆ ಈ ಪದಗಳನ್ನು ಓದಬೇಕು ಗಟ್ಟಿಯಾಗಿ ಹಾಗಾದರೆ ಈ ಪದಗಳನ್ನು ಓದೋಣವಾ ಅದಕ್ಕೆ ಮೊದಲು ನಾನು ಹೇಳುವಂತಹ ಪದವನ್ನು ನೀವೊಮ್ಮೆ ರಿಪೀಟ್ ಮಾಡಿ ಪುನರಾವರ್ತನೆ ಮಾಡಿ ನೋಡಿ ಮೊದಲನೇದು ಬೇಸಾಯಗಾರ ಬೇಸಾಯಗಾರ ಖುಷಿ ಕುಳ ಪ್ರಯೋಜನ ಕುವೆಂಪು ಕಷ್ಟಪಟ್ಟು ಪ್ರಾರಂಭ ಮೇಣಿ ಗ್ರಾಮೀಣ ಸಿದ್ಧತೆ ಕುತೂಹಲ ಪಟಗಣ್ಣಿ ಪೂಜ್ಯ ಸಲಕರಣೆ ಕಬ್ಬಿಣ ರಾಷ್ಟ್ರಕವಿ ಪುನರಾವರ್ತನೆ ಮಾಡಿದಿರಲ್ವಾ ನೆಕ್ಸ್ಟ್ ಹೋಗೋಣ ನೋಡಿ ಮಕ್ಕಳೇ ನಮಗೆ ನೆಕ್ಸ್ಟ್ ಇರೋ ಓದಿ ತಿಳಿಯಿರಿ ಅನ್ನೋ ಒಂದು ಎಕ್ಸಸೈಸನ್ನು ನಾವು ನೋಡ್ತೀವಿ ಏನಿದೆ ಇದರಲ್ಲಿ ನೋಡೋಣ ಸಿದ್ಧತೆ ಅಂದರೆ ಇದು ಸಿದ್ಧತೆ ಅಂದರೆ ಏರ್ಪಾಡು ಅಥವಾ ತಯಾರಿ ಸಲಕರಣೆ ಅಂದರೆ ಅಗತ್ಯವಾದ ವಸ್ತು ನಮಗೆ ಅಗತ್ಯವಾಗಿ ಬೇಕೇ ಬೇಕಾದಂತಹ ವಸ್ತು ಅದನ್ನೇ ಉಪಕರಣ ಅಂತ ಕೂಡ ಹೇಳ್ತಾರೆ ಸೀಡು ಅಂದರೆ ಎರಡು ಪಾಲನ್ನು ಮಾಡುವಂತಹದು ಎರಡು ವಿಭಾಗವನ್ನು ಮಾಡುವಂತಹದು ಎರಡು ಭಾಗವನ್ನು ಮಾಡುವಂತಹದು ಎರಡು ಪಾಲಾಗುವುದು ಅಂತ ಇನ್ನು ಮೇಣಿ ಅಂದರೆ ಏನು ಗೊತ್ತಾ ನೇಗಿಲನ್ನು ಹಿಡಿದುಕೊಳ್ಳುವಂತಹ ಒಂದು ಸಾಧನ ನೇಗಿಲನ್ನು ಹಿಡ್ಕೊಳ್ಳುತ್ತ ಇದು ಆ ಒಂದು ಸಾಧನವನ್ನು ನಾವು ಮೇಣಿ ಅಂತ ಕರಿತೀವಿ ಇನ್ನು ಪಟಗಣ್ಣಿ ಅಂದರೆ ಏನು ಒಂದು ವಿಶೇಷವಾದಂತಹ ಪದ ಇದು ಪಟಗಣ್ಣಿ ಅಂದರೆ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವಂತಹ ಒಂದು ಪಟ್ಟಿ ನೋಡಿ ಎತ್ತಿನ ಕೊರಳಿಗೆ ನೊಗವನ್ನ ಸೇರಿಸಲು ಇರತಕ್ಕಂತಹ ಒಂದು ಪಟ್ಟಿಯನ್ನು ನಾವು ಪಟಗಣ್ಣಿ ಅಂತ ಕರಿತೀವಿ ನಂತರ ಗಮನಿಸಿ ತಿಳಿಯಿರಿ ಅಂತ ಇದೆ ನೇಗಿಲು ಅಂದರೆ ಭೂಮಿಯನ್ನು ಉಳುವಂತಹ ಸಾಧನ ಕುಳ ಅಂದರೆ ನೇಗಿಲಿನ ಬಾಯಿಗೆ ತುಡಿಸುವ ಕಬ್ಬಿಣದ ಪಟ್ಟಿ ನುಗ ಅಂದರೆ ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಎತ್ತು ಕುದುರೆ ಮೊದಲಾದವುಗಳ ಕುತ್ತಿಗೆಯ ಮೇಲೆ ಇಡುವಂತಹ ಉದ್ದವಾದ ಮರದ ತುಂಡನ್ನು ನಾವು ನುಗ ಅಂತ ಹೇಳ್ತೀವಿ ಅದಾದ ನಂತರ ನಮಗೆ ಅಭ್ಯಾಸ ಪ್ರಶ್ನೋತ್ತರಗಳು ಇದೆ ನೋಡಿ ಅಭ್ಯಾಸ ಪ್ರಶ್ನೋತ್ತರಗಳಲ್ಲಿ ಮೊದಲನೇದು ಆಮೀನು ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಮತ್ತು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಒಂದನೇ ಪ್ರಶ್ನೆ ಗಣೇಶ ಅಪ್ಪನೊಡನೆ ಎಲ್ಲಿಗೆ ಓದನು ಉತ್ತರ ಏನು ಅಂತ ನೋಡೋಣವ ಮಕ್ಕಳೇ ಗಣೇಶ ಅಪ್ಪನೊಡನೆ ಗಣೇಶ ಅಪ್ಪನೊಡನೆ ನೋಡಿ ಎಲ್ಲಿಗೆ ಅಂದರೆ ಒಲಕ್ಕೆ ಹೋದನು ಫುಲ್ ಸ್ಟಾಪ್ ನೋಡಿ ಗಣೇಶ ಅಪ್ಪನೊಂದಿಗೆ ಹೊಲಕ್ಕೆ ಹೋದನು ಎರಡನೇ ಪ್ರಶ್ನೆ ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ ಎರಡನೇ ಪ್ರಶ್ನೆಯನ್ನು ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ ಆಯಿತಾ ಮಕ್ಕಳೇ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ ಪ್ರಶ್ನೆ ಉತ್ತರ ನೋಡೋಣ ಭೂಮಿಯನ್ನು ಉಳುವುದರಿಂದ ಬಿತ್ತನೆ ಮಾಡಿದ ಭೂಮಿಯನ್ನು ಉಳುಮೆ ಮಾಡುವುದರಿಂದ ಏನು ಅನ್ನೋ ಪ್ಲೇಸಲ್ಲಿ ನಾವು ಬರಿಬೇಕೀಗ ಭೂಮಿಯನ್ನು ಉಳುವುದರಿಂದ ಬಿತ್ತನೆ ಮಾಡಿದ ಬಿತ್ತನೆ ಮಾಡಿದ ಧಾನ್ಯಗಳು ಧಾನ್ಯಗಳು ಚೆನ್ನಾಗಿ ಚೆನ್ನಾಗಿ ಮೊಳೆತು ಮೊಳೆತು ಬೇರು ಬಿಟ್ಟು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ ಮುಂದಿನ ಪ್ರಶ್ನೆಗೆ ಹೋಗುವ ಮಕ್ಕಳೇ ಈಗ ಆಮೀನ್ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಅಂತ ಇದೆ ಮಾದರಿ ಬೇಸಾಯ ಇಲ್ಲಿ ಶಾ ಸ ಇದೆ ನಾವು ಶಾ ಬರೆದಿದೆ ಅಂತ ತೋರಿಸಿದ್ದಾರೆ ಒಂದನೇದು ಪ್ರಾರಂಭಿಸು ಪ್ರಾರಂಭಿಸು ಎರಡನೇದು ಉಳುಮೆ ಉಳುಮೆ ಮೂರನೇದು ಸಿದ್ಧತೆ ಸಿದ್ಧತೆ ನಾಲ್ಕನೇದು ರಾಷ್ಟ್ರಕವಿ ರಾಷ್ಟ್ರಕವಿ ನೆಕ್ಸ್ಟ್ ಮೇನ್ ಹೋಗಣವಾ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ ಅಂತ ಕೇಳಿದ್ದಾರೆ ಒಂದೊಂದು ನುಡಿ ಬೇಸಾಯಗಾರ ಉತ್ತಮ ರಾಮಣ್ಣ ಅಂತ ಇದೆ ಒಂದು ಎರಡು ಮೂರು ಅಂತ ನಂಬರ್ಸನ್ನು ಕೊಟ್ಕೊಂಡು ಮೊದಲನೇ ನಂಬರು ರಾಮಣ್ಣ ಎರಡನೇ ನಂಬರು ಉತ್ತಮ ಮೂರನೇ ನಂಬರು ಬೇಸಾಯಗಾರ ನಮಗೆಲ್ಲ ಗೊತ್ತು ಪದಗಳಿಂದ ವಾಕ್ಯಗಳು ಆಗುತ್ತೆ ಆ ವಾಕ್ಯಗಳು ಅರ್ಥಪೂರ್ಣವಾಗಿ ಇರಬೇಕು ಒಂದೇದು ರಾಮಣ್ಣ ಎರಡು ಉತ್ತಮ ಮೂರನೇದು ಬೇಸಾಯಗಾರ ನೆಕ್ಸ್ಟ್ ಹೋಗೋಣವಾ ಎರಡನೇ ಪ್ರಶ್ನೆ ಉಳಲು ಒಲ ಜೋಡಿಸಿದನು ಸಲಕರಣೆಗಳನ್ನು ಅಂತ ಇದೆ ಒಂದನೇದು ಒಲ ಎರಡನೇದು ಉಳಲು ಮೂರನೇದು ಸಲಕರಣೆಗಳನ್ನು ನಾಲ್ಕನೇದು ಜೋಡಿಸಿದನು ಉತ್ತರ ಒಲ ಉಳಲು ಸಲ ಸಲಕರಣೆಗಳನ್ನು ಸಲಕರಣೆಗಳನ್ನು ಜೋಡಿಸಿದನು ಜೋಡಿಸಿದನು ಆಯಿತಾ ಮಕ್ಕಳೇ ಈಗ ಪ್ರಶ್ನೆ ಮೂರು ನೋಡಿ ಒಂದನೇದು ನೇಗಿಲು ಎರಡನೇದು ಹೊಲ ಗದ್ದೆಗಳು ಮೂರನೇದು ಮಣ್ಣನ್ನು ನಾಲ್ಕನೇದು ಸೀಳುತ್ತದೆ ಉತ್ತರ ನೇಗಿಲು ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೇಗಿಲು ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ ನೆಕ್ಸ್ಟ್ ನೋಡೋಣವಾ ನೆಕ್ಸ್ಟು ಈ ಮೇನು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಮೊದಲನೇ ಪದ ಯಾವುದು ಬೇಸಾಯ ಬೇಸಾಯ ಪದವನ್ನು ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ನಮಗೆ ಅನ್ನವನ್ನು ನೀಡುವ ರೈತನೇ ಬೇಸಾಯಗಾರ ರೈತ ಬೇಸಾಯಗಾರ ಆಯಿತಾ ನೆಕ್ಸ್ಟ್ ಎರಡನೇದೇನಿದೆ ಕುತೂಹಲ ಕುತೂಹಲ ಪದವನ್ನು ಸ್ವಂತ ವಾಕ್ಯ ಮಾಡೋದು ಹೇಗೆ ವಾಕ್ಯ ನೋಡಿ ನಾನು ಬೇಸಾಯವನ್ನು ಕುತೂಹಲದಿಂದ ನೋಡಿದೆ ಆಯ್ತಲ್ವಾ ಹೀಗೆ ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನು ರಚನೆ ಮಾಡಬೇಕು ಮೂರನೇದು ಸಂತೋಷ ಇದನ್ನು ಯಾವ ರೀತಿಯಾಗಿ ವಾಕ್ಯ ಮಾಡೋದು ಅಂತ ನೋಡೋಣವಾ ನನಗೆ ಹಳ್ಳಿಗೆ ಹೋಗಲು ಸಂತೋಷವಾಗುತ್ತದೆ ಫುಲ್ ಸ್ಟಾಪ್ ನೆಕ್ಸ್ಟ್ ನೋಡಿ ಉ ಮೇನು ಪದಗಳಿಗೆ ಹೊಂದುವ ಚಿತ್ರಗಳನ್ನು ಗೆರೆ ಇಳಿದು ಒಂದಿಸಿ ಅಂತ ಇದೆ ಈ ಕಡೆ ಪದಗಳಿದೆ ಈ ಕಡೆ ಚಿತ್ರಗಳಿದೆ ಮೊದಲನೇ ನೋಡಿ ಪಿಕಾಶಿ ಯಾವುದಿದು ಪಿಕಾಶಿ ಚಿತ್ರಕ್ಕೆ ಮ್ಯಾಚ್ ಮಾಡ್ತಾಯಿದ್ದೀನಿ ಕುಂಟೆ ಇದು ಕುಂಟೆ ನೆಕ್ಸ್ಟು ನೊಗ ಇದು ನೊಗ ನೆಕ್ಸ್ಟು ಕುಡುಗೋಲು ಕುಡುಗೋಲು ಮತ್ತೊಮ್ಮೆ ನೋಡಿ ಪಿಕಾಶಿ ಕುಂಟೆ ನೊಗ ಕುಡುಗೋಲು ನೆಕ್ಸ್ಟ್ ಹೋಗೋಣವಾ ಮೇನ್ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಬರೆಯೋದು ಅಂತ ನೋಡೋಣ ಒಂದೇದು ನೇಗಿಲು ಏಕೆ ಬೇಕು ಯಾಕೆ ಬೇಕು ನೇಗಿಲು ಅಂದರೆ ನೇಗಿಲು ಬಳಸುವುದರಿಂದ ನೇಗಿಲು ಬಳಸುವುದರಿಂದ ಹೊಲ ಗದ್ದೆಗಳ ಹೊಲ ಗದ್ದೆಗಳ ಮಣ್ಣನ್ನು ಮಣ್ಣನ್ನು ಸೀಳುತ್ತವೆ ಮಾಡುತ್ತವೆ ನೇಗಿಲು ಬಳಸುವುದರಿಂದ ಹೊಲ ಗದ್ದೆಗಳ ಮಣ್ಣನ್ನು ಮಣ್ಣನ್ನು ಸೀಳುತ್ತವೆ ಫುಲ್ ಸ್ಟಾಪ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ ಎರಡನೇದು ಹೊಲ ಉಳಲು ಬಳಸುವ ಸಾಧನಗಳು ಯಾವ್ಯಾವು ಹೊಲ ಉಳಲು ಬಳಸುವ ಸಾಧನಗಳು ಯಾವ್ಯಾವು ಉತ್ತರ ನೇಗಿಲು ಕಮ ನೊಗ್ಗ ಕಮ ನೇಗಿಲು ನೊಗ ಪಟಗಣ್ಣಿ ಪಟಗಣ್ಣಿ ಕಮ ಹಗ್ಗ ಇವು ಒಳ ಹೊಲ ಉಳಲು ಬಳಸುವ ಸಾಧನಗಳು ಬಳಸುವ ಸಾಧನಗಳು ನೆಕ್ಸ್ಟ್ ಹೋಗಂಡ್ವಾ ನೋಡಿ ಹೊಲ ಹುಳು ಉಳಲು ಬಳಸುವ ಸಾಧನಗಳು ನೆಗಲು ನೊಗ ಪಟ್ಟುಗರ್ಣಿ ಹಗ್ಗ ಇನ್ನು ಚಟುವಟಿಕೆ ಏನು ಅಂತ ನೋಡೋಣ ಇವುಗಳ ಬಗ್ಗೆ ನಿಮಗೆ ಗೊತ್ತಿರುವದನ್ನು ಹೇಳಿ ರೇಡಿಯೋ ಪೆನ್ನು ಶಾಲೆ ಇವುಗಳ ಬಗ್ಗೆ ನಿಮಗೇನು ಏನು ಗೊತ್ತಿದೆ ಅದನ್ನು ಹೇಳಬೇಕು ಅದಾದ ನಂತರ ಆ ಉಳುಮೆ ಮಾಡುವುದನ್ನು ಮೂಕಾಭಿನಯ ಮಾಡಿ ತೋರಿಸಿ ಯಾವ ರೀತಿಯಾಗಿ ಉಳುಮೆ ಮಾಡ್ತಾರೆ ಅಂತ ಮೂಕಾಭಿನಯ ಮಾಡಬೇಕು ನಂತರ ಈ ಮೀನಲ್ಲಿ ವಿಜಯನಗರ ಈ ಪದದಲ್ಲಿನ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ ಅಂತ ಕೇಳಿದ್ದಾರೆ ಮಾದರಿ ಜಯ ಮಾದರಿ ಜಯ ಅಂತ ಒಂದು ಪದವನ್ನು ತೋರಿಸಿದ್ದಾರೆ ನಾವಿಲ್ಲಿ ವಿಜಯ ವಿಜಯ ಅಲ್ಲಿರೋ ಅಕ್ಷರಗಳನ್ನು ನಾವು ಕರೆಕ್ಟಾಗಿ ತಗೊಂಡು ಪದವನ್ನು ರಚನೆ ಮಾಡಬೇಕು ನಂತರ ಏನು ನಗರ ನಗರ ಬೇರೆ ಅಕ್ಷರಗಳನ್ನು ತಗೋಬಾರ್ದು ಅಲ್ಲಿರುವಂತಹ ಅಕ್ಷರಗಳನ್ನು ಮಾತ್ರ ತಗೋಬೇಕು ಜನ ಜನ ನೆಕ್ಸ್ಟ್ ನಾವು ವಿನಯ ಅಂತ ಮಾಡ್ಬೋದು ವಿನಯ ನೆಕ್ಸ್ಟ್ ನೋಡಿ ಪದಗಳಲ್ಲಿ ಜಯನಗರ ಜಯನಗರ ನಂತರ ನಮಗೆ ಇದೆ ಜ ಇದೆ ಆ ಎರಡು ಅಕ್ಷರಗಳಿಂದ ರಜ ಅಂತ ಪದವನ್ನು ಮಾಡ್ಬೋದು ನೋಡಿದ್ವಲ್ಲ ವಿಜಯ ನಗರ ಜನ ವಿನಯ ಜಯನಗರ ರಜ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಹೊಸ ಪದಗಳನ್ನು ಮಾಡೋದು ಅಂತ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು